ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂತಹ ಚಂದನಾ ಅವರಿಗೆ ಧನ್ಯವಾದಗಳು. ಚಂದನಾ ಮೇಡಮ್ ಅವರೇ ಧನ್ಯವಾದ, ಧನ್ಯವಾದ, ಧನ್ಯವಾದ. ಮಿಸ್ ಚಂದನಾ ದ್ವಿತೀಯ ಪಿ ಯು ಸಿ ಓದುತ್ತಿರುವ ಇವರು ನಮಗೆ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಿದ್ದಾರೆ. ದ್ವಿತೀಯ ಪಿ ಯು ಸಿ, ಓಕೆ, ಸೆಕೆಂಡ್ ಇಯರ್ ಪಿ ಯು ಸಿ, ಫಸ್ಟ್ ಯೂನಿಟ್ ಟೆಸ್ಟ್ ಆಗಸ್ಟ್, ಸಬ್ಜೆಕ್ಟ್ ಇಂಗ್ಲೀಷ್. ಈಗಾಗಲೇ ನಾವು ಬಯಾಲಜಿ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದೇವೆ, ಈಗಾಗಲೇ ಚಂದನ ಅವರು ಕಳಿಸಿಕೊಟ್ಟಂತಹ ಕೆಮಿಸ್ಟ್ರಿ ಪೇಪರ್ ಕೂಡ ಅಪ್ಲೋಡ್ ಮಾಡಿದ್ದೇವೆ. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಕೂಡ ನಿಮ್ಮ ಕೈಗಳನ್ನು ಸೇರಿಸಿ ನಮಗೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳ, ನಿಮ್ಮ ಕಾಲೇಜಿನ ಕ್ವಶನ್ ಪೇಪರ್ಸ್ಗಳನ್ನು, ಯೂನಿಟ್ ಟೆಸ್ಟಿನ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸ್ಕೊಡಿ. ನಾವು ನಿಮ್ಮ ಹತ್ರ ದುಡ್ಡು ಕೇಳ್ತಾ ಇಲ್ಲ, ಏನು ಕೇಳ್ತಾ ಇಲ್ಲ. ಈ ಒಂದು ಒಳ್ಳೆಯ ಕಾರ್ಯಕ್ಕೆ ನೀವು ಕೂಡ ನಮಗೆ ಸಾಥನ ಕೊಡ್ತೀರಾ, ಕೊಟ್ಟಿದ್ದೀರಾ, ಕೊಟ್ಟಿದ್ದೀರಾ. ಲಾಸ್ಟ್ ಇಯರ್ ಬಿಕಾಸ್ ಆಫ್ ಯು ಓನ್ಲಿ ಐ ಅಪ್ಲೋಡೆಡ್ ಅರೌಂಡ್ 150 ಕ್ವಶನ್ ಪೇಪರ್ಸ್. ಯಾರ ಒಂದು ಅದು ಏನು ಹೇಳ್ತೀವಲ್ವ, ಇಮ್ಯಾಜಿನೇಷನಿಗೂ ಬರಲ್ಲ, ಅಷ್ಟು ಕ್ವಶನ್ ಪೇಪರ್ಸ್ಗಳನ್ನು ನಾವು ಅಪ್ಲೋಡನ್ನು ಮಾಡಿದ್ದೇವೆ. ತಳಿ ತಳಿ ತಳಿ, ಇಲ್ಲಿ ನಿಮಗೆ ಕೀ ಆನ್ಸರ್ ಹೇಳಬೇಕಿತ್ತು, ಇದು ಸ್ವಲ್ಪ ಇದಾಗಿದೆ. ಎನಿ ಕೀ ಆನ್ಸರ್ಗಳನ್ನು ಹೇಳ್ಕೊಂತ ಹೋಗ್ತಾನೆ. ಏ ಮರ್ಡರ್ ಡ್ಯಾಶ್ ಕಮಿಟ್ ಅಂತ ಇದೆ, ವಾಸ್ ಕಮಿಟೆಡ್ ಅನ್ನೋದು ಸರಿಯಾದ ಉತ್ತರ. ಸೇಮ್ ಕ್ವಶನ್ನು ನಾನು ನಿಮಗೆ ಇದೇ ಬರುತ್ತೆ ಅಂತ ಗ್ರಾಮರ್ ಹಾಕಿದ್ದೆ, ಅದೇ ಇದೆ ಸರ್. ನಿಮಗೆ ಡೌಟ್ ಇದ್ದರೆ ದಯವಿಟ್ಟು ತೆಗೆದು ದಾವಣಗೆರೆ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಲ್ಲ, ಅದನ್ನು ತೆಗೆದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಹೌದೌದು ಸರ್ ಕೂಡ ಇದೇ ಹಾಕಿದ್ರಲ್ವ ಅಂತ. ಇಲ್ಲೂ ಕೂಡ ವಾಸ್ ಟ್ರೈಡ್ ಅನ್ನೋದು ಸೆಕೆಂಡ್ ಆನ್ಸರು, ಮೂರನೇದು ಅವರೇ ಕೊಟ್ಟಿದ್ದಾರೆ. ಇಲ್ಲಿ ವಾಸ್ ಸೆಂಟೆನ್ಸ್ ಏನಾಗುತ್ತೆ ಅಂದರೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ವಶನ್ ಪೇಪರ್ ಸಿಕ್ಕರೆ ಸಾಕು ಅಂತ ಇರ್ತಾರೆ ಲೆಕ್ಚರ್ಗಳು ಕೂಡ, ಅದನ್ನೇ ಕಾಪಿ ಪೇಸ್ಟ್ ಮಾಡಿ ಹಾಕೋಣತ್ಲಾಗೆ ಅಂತ. ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು, ಸುಮಾರು ಇಂಗ್ಲೀಷು 7 ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಿದ್ದೇನೆ, 7 ನೀವು ಸಿದ್ಧರಾದರೆ ಆರಾಮಾಗಿ ಎಕ್ಸಾಮಲ್ಲಿ ಒಳ್ಳೆ ಅಂಕಗಳನ್ನು ತೆಗಿತೀರಾ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ನಮ್ಮ ವೀಡಿಯೋಸ್ಗಳನ್ನು ಸ್ಕಿಪ್ ಮಾಡಬೇಡಿ, ನಮ್ಮ ಜೊತೆ ಏನಂತೀರ ಕೈಯನ್ನು ಜೋಡಿಸ್ಬಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳಿಸಿಕೊಡಿ ಅಂತ ನಿಮ್ಮಲ್ಲಿ ನಾವು ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, 4 ಅಂಕದ ಪ್ರಶ್ನೆಗಳು ನಾನು ಯಾವುದ್ಯಾವುದು ಇಂಪಾರ್ಟೆಂಟ್ ಅಂತ ಹಾಕಿದ್ದನವೋ ಅವೇ ರಿಪೀಟ್ ಆಗಿದೆ. ಅಂದರೆ ಐ ಆಮ್ ನಾಟ್ ಜೀನಿಯಸ್. ನಮ್ಮ ಪ್ರಿಡಿಕ್ಷನ್ನು ನೋಡಿ ಇಲ್ಲಿ, ಹೌ ಡಿಡ್ ರೋಮಿಯೋ ಗ್ಲೋರಿಫೈ ಜೂಲಿಯೆಟ್ಸ್ ಬ್ಯೂಟಿ. ನಾನು ಕ್ವಶನ್ ಇದೇ ರೀತಿ ಕೊಟ್ಟಿದ್ದು, ಹೌ ಡಿಡ್ ರೋಮಿಯೋ ಎಕ್ಸ್ಪ್ರೆಸ್ ಹಿಸ್ ಫೀಲಿಂಗ್ಸ್ ಟುವರ್ಡ್ಸ್ ಜೂಲಿಯೆಟ್, ಇದೇ ಪ್ರಶ್ನೆ ಸರ್. ಸೆಕೆಂಡ್ ಕ್ವಶನ್ನು ಅದೇ ಸೇಮ್ ಇದೆ, ನಾನು ಕೊಟ್ಟಿರುವಂಥದ್ದು ನೀವು ಸ್ವಲ್ಪ ತೆಗೆದು ನೋಡಿ ಸರ್, ನಾನು ಹೇಳೋಕ್ಕೂ ನೀವು ಅದನ್ನು ಕ್ಲಾರಿಫಿಕೇಶನ್ ಮಾಡಲಿಕ್ಕೂ ಭಾಳ ವ್ಯತ್ಯಾಸ ಆಗುತ್ತೆ. ಓಕೆ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳಿಸಿಕೊಡಿ ಅಂತ ನಿಮ್ಮಲ್ಲಿ ನಾವು ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಓಕೆ, ಅರ್ಧಕ್ಕರ್ಧ ಕ್ವಶನ್ ಪೇಪರು ಸೇಮು ಸರ್, ಏನೂ ಇಲ್ಲ. ಮೇಲೆ ಎಮ್ ಸಿ ಕ್ಯೂಸ್ ಮಾತ್ರ ಚೇಂಜ್ ಮಾಡಿ ನಮ್ಮ ಕ್ವಶನ್ ಪೇಪರನ್ನು ಕಾಪಿ ಮಾಡಿ ಎಷ್ಟಿಕ್ ಮಾಡಿಬಿಟ್ಟಿದ್ದಾರೆ. ಚಂದನ ಅವರು ನಮ್ಮ ಕ್ವಶನ್ ಪೇಪರನ್ನು ಏನಾದರೂ ಓದಿದ್ದಿದ್ದರೆ ಅಥವಾ ಯೂಸ್ ಮಾಡುತ್ತಿದ್ದರೆ ಹೆಲ್ಪ್ ಆಗಿರೋದು ಅಂತ ಅನಿಸುತ್ತೆ. ಎನಿಹೋ, ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್.